ಸ್ಯಾಂಡಲ್ವುಡ್ನಲ್ಲಿ ಭಾರೀ ನಿರೀಕ್ಷೆಗಳನ್ನು ಹುಟ್ಟು ಹಾಕಿರೋ ಸಿನಿಮಾ ಆದ್ರೆ ಅದು ಡೇಬಾಸ್ ಅಭಿನಯದ ಕುರುಕ್ಷೇತ್ರ. ಬಹುತಾರಾಗಣದ ಈ ಚಿತ್ರ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈಗಾಗಲೇ ತೆರೆ ಕಾಣಬೇಕಾಗಿತ್ತು. ಆದ್ರೆ ಕುರುಕ್ಷೇತ್ರ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ತೆರೆಗೆ ಅಪ್ಪಳಿಸುತ್ತೆ. ಅಂದ ಹಾಗೆ ನಾಗಣ್ಣ ನಿರ್ದೇಶನದ ಕುರುಕ್ಷೇತ್ರ ಲೇಟ್ ಆಗೋಕೆ ಮುಖ್ಯ ಕಾರಣ ಪೋಸ್ಟ್ ಪ್ರೊಡಕ್ಷನ್ ಎಂದು ಹೇಳಲಾಗ್ತಾ ಇದೆ. ಚಿತ್ರೀಕರಣ ಮುಗಿದು ಅದೆಷ್ಟೋ ತಿಂಗಳುಗಳೇ ಕಳೆದ್ರು ಸಿನಿಮಾ ಮಾತ್ರ ತೆರೆಗೆ ಬರೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಆದರೆ ಇದೀಗ ಕುರುಕ್ಷೇತ್ರ ಟೀಮ್ನಿಂದ ಹೊಸ ಸುದ್ದಿಯೊಂದು ಹೊರಬಿದ್ದಿದ್ದು ಸ್ಯಾಂಡಲ್ವುಡ್ ಡೇ ಶೇಕ್ ಆಗಿದೆ. ಕನ್ನಡ ಸಿನಿಮಾ ಒಂದು ಮೊಟ್ಟ ಮೊದಲ ಬಾರಿಗೆ ಬರೋಬ್ಬರಿ 15 ಭಾಷೆಗಳಿಗೆ ಡಬ್ ಆಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಇತರ ದೇಶೀಯ ಭಾಷೆಗಳಿಗೆ ಡಬ್ ಆಗಲಿದೆ. ಇದರೊಂದಿಗೆ ಸಪ್ತ ಸಾಗರದಾಚೆಗೂ ಬಿಡುಗಡೆಯಾಗುವ ಕುರುಕ್ಷೇತ್ರ ವಿದೇಶದಲ್ಲಿ ಯಾವ ಯಾವ ಭಾಷೆಗಳಿಗೆ ಡಬ್ ಆಗುತ್ತೆ ಎಂದು ತಿಳಿದ್ರೆ ನೀವೊಮ್ಮೆ ಬೆಚ್ಚಿ ಬೀಳ್ತೀರಾ. ತ್ರೀಡಿ ಚಿತ್ರವಾಗಿರುವ ಕುರುಕ್ಷೇತ್ರ ಕೇವಲ ದೇಶೀಯ ಭಾಷೆಗಳಲ್ಲಿ ಡಬ್ ಆಗ್ತಾ ಇಲ್ಲ, 15 ದೇಶೀಯ ಭಾಷೆಗಳ ಜೊತೆ ಚೈನೀಸ್ ಮತ್ತು ಜಪಾನೀಸ್ ಭಾಷೆಗಳಲ್ಲಿ ತೆರೆಗೆ ಅಪ್ಪಳಿಸುತ್ತೆ. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದು 15 ದೇಶೀಯ ಭಾಷೆಗಳ ಜೊತೆ ಚೈನೀಸ್ ಮತ್ತು ಜಪಾನೀಸ್ ಭಾಷೆಗಳಲ್ಲಿ ತೆರೆ ಕಾಣುತ್ತೆ ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.